ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನು ಸಾಗರ್ ಎಚ್ಚಲ್ ಗೌಡ. ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಈ ರೀತಿ ಒಂದು ಟ್ರೆಂಡಿಂಗ್ ಶೇಕ್ ಎಫೆಕ್ಟ್ ಅಂತ ಒಂದು ವಿಡಿಯೋ ನಾನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಫೋಟೋಸ್ಗಳನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಅನ್ನೊಂದು ಕಂಪ್ಲೀಟ್ ಟ್ರಿಕ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬಿಟ್ಟು ನಾನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ಒಂದು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ 1080p ನ ಆ್ಯಡ್ ಮಾಡಿಕೊಂಡು 2340 ರೆಸೊಲ್ಯೂಷನ್ಗೆ ಸೆಟ್ ಮಾಡ್ಕೊಬೇಕಾಗುತ್ತೆ. ಇದು ಮೊಬೈಲ್ ಸ್ಕ್ರೀನ್ ಎಷ್ಟಿರುತ್ತೋ ಅಷ್ಟಕ್ಕೂ ಕೂಡ ಕವರ್ ಆಗಿರುತ್ತೆ. ಈ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗುತ್ತೆ, ಮತ್ತು ಟೆಲಿಗ್ರಾಮ್ನಲ್ಲೂ ಕೂಡ ನಿಮಗೆ ಕೊಟ್ಟಿರ್ತೇನೆ. ಮತ್ತೆ ಬಾಟಮಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಇರುತ್ತೆ, ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಪಿಕ್ಚರ್ನ ಅಥವಾ ಲೋಗೋನ ಸೆಲೆಕ್ಟ್ ಮಾಡ್ಕೊತೇನೆ ಅಂದರೆ ಲೋಗೋನ ಸೆಲೆಕ್ಟ್ ಮಾಡ್ಕೊಬೋದು. ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ಮೂವ್ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಮತ್ತು ನಿಮ್ಗೆ ಬೇಕಾದಂಥ ಪೋರ್ಷನ್ಗೆ ಅಡ್ಜಸ್ಟ್ ಮಾಡ್ಕೊಬೇಕು ಅಂದರೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ಗೆ ಏನು ಮಾಡ್ಕೋಬೇಕಾಗತ್ತಂದ್ರೆ ಮೂವ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾರೆ ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅಲ್ಲೇನಾಗಿರುತ್ತೆ. ಮತ್ತೆ ಅಲ್ಲಿ ನೀನು 0.30 ಸೆಕೆಂಡ್ಗೆ ನೀವು ನಡಕ್ಕಾಗುತ್ತೆ, ನಿಲ್ಲಿಸ್ಕೊಬೇಕಾಗತ್ತೆ. ಮತ್ತೆ ಟ್ರಿಮ್ ಮಾಡ್ಕೊಬೇಕಾಗತ್ತೆ, ಆಫ್ ಆಫ್ ಸೆಕೆಂಡ್ಗೆ ನೀವು ನಡಕ್ಕಾಗುತ್ತೆ ಅಂದರೆ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಬೇರೆ ಒಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೇಮ್ ಮೂವ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಅಲ್ಲಿ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಡಕ್ಕಾಗುತ್ತೆ, ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ನೀವು ಎಷ್ಟು ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ತೀರೋ ಅಷ್ಟು ಪಿಕ್ಚರ್ಸ್ಗಳಿಗೂ ಕೂಡ ನೀವು ನಡಕ್ಕಾಗುತ್ತೆ, ಸೇಮ್ ಪ್ರೊಸೆಸರ್ನ ಫಾಲೋ ಮಾಡ್ಕೊಬೇಕಾಗತ್ತೆ. ಇಲ್ಲಿ 1 ಸೆಕೆಂಡ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ರೈಟ್ ಸೈಡ್ಗೆ ಟ್ರಿಮ್ ಮಾಡ್ಕೊತಾಯಿದ್ದೀನಿ. ಮತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಎಸ್ಎನ್ ವಿಡಿಯೋಗಳ ಮೇಲೆ ಕ್ಲಿಕ್ ಮಾಡ್ಕೊತಾಯಿದ್ದೀನಿ. ಇಲ್ಲಿ ನೀವು ನೋಡಿದ್ರೆ ಫೋಟೋಸ್ಗಳನ್ನ ಆ್ಯಡ್ ಮಾಡೋದನ್ನ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ. ಮತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಸೇಮ್ ಇದಕ್ಕೂ ಕೂಡ ಮೌಂಟ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ರೀತಿ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಮತ್ತೆ ಮೂವ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ನೋಡಿದ್ರೆ 5 ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ರೈಟ್ ಸೈಡ್ ಇರುತ್ತೆ, ಟ್ರಿಮ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನೀವು ನಡಕ್ಕಾಗುತ್ತೆ ಅಂತಂದರೆ ನಮಗೆ ಪ್ರಿಸೆಟ್ಸ್ ಲಿಂಕ್ನ ಕೊಟ್ಟಿರ್ತೇನೆ, ಎಕ್ಸಾಂಪಲ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅದನ್ನು ಯಾವ ರೀತಿ ಈ ಪ್ರಿಸೆಟ್ಸ್ನ ಈ ಒಂದು ಪಿಕ್ಚರ್ಗೆ ಆ್ಯಡ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತೀನಿ ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ, ಸೇಮ್ ಈ ರೀತಿ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಟೆಂಪ್ಲೇಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅಲ್ಲಿ ಒಂದು ಎಕ್ಸಾಂಪಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಇಲ್ಲಿ ನಿಮಗೆ ಗೂಗಲ್ ಕ್ರೋಮನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ರಿಡೈರೆಕ್ಟ್ ಆಗಿ ಏನಾಗುತ್ತೆ ಅಂದರೆ ಡೌನ್ಲೋಡ್ ಅಂತ ಆಪ್ಷನ್ ನಿಮಗೆ ಸಿಗುತ್ತೆ. ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರೋದು ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನಡಕ್ಕಾಗುತ್ತೆ ಅಂದರೆ ವೈಟ್ ಮಾಡ್ಕೊಬೇಕಾಗತ್ತೆ, ಎಕ್ಸಾಂಪಲ್ ಡೌನ್ಲೋಡ್ ಆಗಿ ಓಪನ್ ಅಂತ ಕೇಳುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಬಾರ್ದು, ನಿಮ್ಗೆ ಟಾಪ್ ಅಲ್ಲಿ ಡೌನ್ಲೋಡ್ ಏನಿರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಡೌನ್ಲೋಡ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಎಕ್ಸಾಂಪಲ್ ಪಕ್ಕದಲ್ಲಿ ಇತ್ತು ಡೌಟೆಡ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಶೇರ್ ಅಂತ ಇರುತ್ತಲ್ಲ, ಶೇರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಗೆ ಅಲೈಟ್ ಮೋಷನ್ ಅಪ್ಲಿಕೇಶನ್ ಆಗಿ ಕೇಳುತ್ತೆ. ನಿಮ್ಗೆ ಕೇಳಿಲ್ಲ ಅಂತಂದರೆ ನಾನು ಯೂಸ್ ಮಾಡ್ತಾ ಲೈಟ್ ಮೋಷನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ಸಿಗುತ್ತೆ. ಮತ್ತು ನೀವು ಏನಾಗುತ್ತೆ ಅಂದರೆ ಇಂಪೋರ್ಟ್ ಆಗಿರುತ್ತೆ, ಒಂದು ಪ್ರಾಜೆಕ್ಟ್ ಏನಾಗಿರುತ್ತೆ ಅಲೈಟ್ ಮೋಷನ್ ಇಂಪೋರ್ಟ್ ಆಗಿರುತ್ತೆ. ಸೇಮ್ ಇದೇ ರೀತಿ ಏನಾಗಿರುತ್ತೆ, ಒಂದು ಪಿಕ್ಚರ್ ನಿಮಗೆ ಬಂದು ಆ್ಯಡ್ ಆಗಿರುತ್ತೆ, ಒಂದು ಪ್ರಿಸೆಟ್. ಅಂದರೆ ಪ್ರಿಸೆಟ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೆಫ್ಟ್ ಸೈಡ್ ತ್ರೀ ಡೌಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಬೇಕಾಗತ್ತೆ. ಈ ಒಂದು ಪ್ರಿಸೆಟ್ನ ಏನು ಮಾಡೋಕ್ಕಾಗುತ್ತೆ ಅಂದರೆ ಕಾಪಿ ಮಾಡ್ಕೊಬೇಕಾಗತ್ತೆ. ಕಾಪಿ ಮಾಡ್ಕೊಂಡು ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಎಡಿಟ್ ಮಾಡ್ತಾ ಇರ್ತಲ್ಲ ಪ್ರಾಜೆಕ್ಟು, ಆ ಒಂದು ಪ್ರಾಜೆಕ್ಟ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡು ನಂತರ ಫಸ್ಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೆಫ್ಟ್ ಸೈಡ್ ತ್ರೀ ಡೌಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರೋದು ನಾವು ಎಫೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನಾವು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಂಡ್ವಿ ಅಂತಂದರೆ ಏನಾಗುತ್ತೆ ಅಂದರೆ ಒಂದು ಶೇಕ್ ಎಫೆಕ್ಟ್ ಈ ಒಂದು ಪಿಕ್ಚರ್ಗೆ ಆ್ಯಡ್ ಆಗಿರುತ್ತೆ, ಈ ಒಂದು ಪ್ರಿಸೆಟ್ ಮುಖಾಂತರ. ಇಲ್ಲಿ ನೀವು ನೋಡ್ತಾ ಇರೋದು ಈ 3 ಪಿಕ್ಚರ್ಸ್ಗೂ ಕೂಡ ಸೇಮ್ ಅದೇ ರೀತಿ ಏನು ಮಾಡ್ಕೊತಾಯಿದ್ದೀನಿ, ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ತಿರೋ ಅಷ್ಟು ಪಿಕ್ಚರ್ಸ್ಗಳಿಗೂ ಕೂಡ ಈ ರೀತಿ ಕಾಪಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಬೇಕಾದ ಸಾಂಗ್ನ ಆ್ಯಡ್ ಮಾಡ್ಕೊಂಡು ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ, ಒಂದು ಟ್ರೆಂಡಿಂಗ್ ಶೇಕ್ ಎಫೆಕ್ಟ್ ಅಂತ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಟ್ರೆಂಡಿಂಗ್ ಶೇಕ್ ಎಫೆಕ್ಟ್ ಅಂತ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್. ನಾನು ಇವಾಗ ನಿಮಗೆ